ರಾಮ ಮಂದಿರ ದೊಡ್ಡದಾಗಿದೆ. ಮೇಘ ಚಳಿ ಅಂತ ಬೇಗ ಬೇಗ ಮುಂದೆ ಓಡೋಗ್ತಿದ್ದಾಳೆ. ನೈಟ್ ಟೈಮ್ ನಮ್ಮ ಅಪಾರ್ಟ್ಮೆಂಟ್ ವ್ಯೂ. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಗೆ ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಹೋಗ್ತಾ ಇದ್ದೀವಿ, ಆನ್ ದ ವೇ ಅಲ್ಲಿದ್ದೀವಿ. ಅಂದರೆ ಕೆನಡಾ ಅಲ್ಲಿ ನಾವು ಫಸ್ಟ್ ಟೈಮ್ ಸತ್ಯನಾರಾಯಣ ಪೂಜೆನ ಅಟೆಂಡ್ ಮಾಡ್ತಾ ಇರೋದು. ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇದೆಯೋ ಗೊತ್ತಿಲ್ಲ. ಅಲ್ಲಿ ರೆಗ್ಯುಲರಾಗಿ ನಾವು ಸತ್ಯನಾರಾಯಣ ಪೂಜೆ ಅಂದರೆ ಗೃಹ ಪ್ರವೇಶ ಆದಮೇಲೆ ಸತ್ಯನಾರಾಯಣ ಪೂಜೆ ಇಲ್ಲ ಬರೀ ಸತ್ಯನಾರಾಯಣ ಪೂಜೆ ಮಾಡೋದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಎಷ್ಟು ಡಿಫ್ರೆಂಟ್ ಆಗಿರುತ್ತೋ ಗೊತ್ತಿಲ್ಲ. ಇಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾರೆ, ರೆಗ್ಯುಲರ್ ಆಗಿ ಮಾಡ್ತಿರ್ತಾರೆ. ಅಲ್ಲಿ ದೇವಸ್ಥಾನದಲ್ಲಿ ಹೆಂಗ್ ನಡೆಯುತ್ತೋ ಹಾಗೆ ಅದೇ ರೀತಿ. ಬಟ್ ಮನೇಲಿ ನಾವು ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಆಗ್ಲೇ ಸಂಜೆ 5:30 ಆಗಿದೆ, ಸೊ 6 ಗಂಟೆ ಅರೌಂಡ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅರೌಂಡ್ 6:15 ಆಗ್ಬಹುದು ಅನ್ಸತ್ ನಾವು. ಹೌದು, ಸಂಜೆ ಸತ್ಯನಾರಾಯಣ ಪೂಜೆ ಇರೋದು ಇಲ್ಲಿ. ಅದೇ ಇವ್ರು ಹೇಳ್ದಂಗೆ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ರೆಗ್ಯುಲರ್ ಆಗಿ ಮಾಡ್ತಿರ್ತಾರೆ, ಅಲ್ಲಿ ಸತ್ಯನಾರಾಯಣ ಪೂಜೆಗೆ ಕೊಡ್ಬೋದು. ಬಟ್ ಮನೆಯಲ್ಲಿ ಪುರೋಹಿತರ ಬಂದು ಮಾಡೋದು ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸತ್ಯನಾರಾಯಣ ಪೂಜೆಗೆಲ್ಲ ಇಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ನಮಗೂ ಹೊಸ ತರ ಇನ್ಫಾರ್ಮೇಶನ್ ಇದು, ನಮಗೂ ಗೊತ್ತಿಲ್ಲ. ಏನಾದ್ರು ನಾವು ಫ್ಯೂಚರ್ ಅಲ್ಲಿ ದೇವರ ಆಶೀರ್ವಾದ ಇದು ಮಾಡಿಸ್ಬೇಕು ಅನ್ನೋ ಅವಕಾಶ ಸಿಕ್ಕಿದ್ರೆ ಖಂಡಿತ ದೇವರ ಆಶೀರ್ವಾದ ಇದ್ರೆ ನಾವು ಮಾಡ್ಸೋಣ ಕೆನಡಾದಲ್ಲಿ ಒಂದ್ಸಲ. ಆದ್ರೆ ಹೇಗಿರುತ್ತೆ ಆಮೇಲೆ ಎಲ್ಲಾನು ವಿಚಾರಿಸ್ಕೊಳ್ಳೋದಕ್ಕೂ ನಮ್ಗು ಇದೊಂಥರ ಅನುಕೂಲ ಆಗುತ್ತೆ. ಮೇಘನ ಟ್ರೆಡಿಷನಲ್ ಆಗಿ ರೆಡಿ ಆಗಲ್ಲ, ನಾನು ಮಾಮೂಲಿ ಪ್ಯಾಂಟ್ ಶರ್ಟ್ ಹಾಕೊಂಡಿ. ನಿಂದ ಟ್ರೆಡಿಷನಲ್ ಡ್ರೆಸ್ ಇತ್ತು, ಬಟ್ ಡ್ರೈವಿಂಗ್ ಮಾಡಕ್ಕೆ ಚಳಿ ಬೇರೆ ಇದೆ ನಂಗೆ. ಗೋ ಸ್ಟೇಷನ್ ಅಂತ ಕರೀತಾರೆ. ಅಂದ್ರೆ ಈಗ ಇಂಟರ್ ಸಿಟಿ ಅಲ್ಲ, ನಾವು ಸಿಟಿ ಈ ಸಿಟಿ ಬಿಟ್ಟು ಇನ್ನೊಂದ್ ಸಿಟಿಗೆ ಹೋಗ್ಬೇಕು ಅಂದ್ರೆ ಅಂದ್ರೆ ನೋಡಿ ಈ ತರ ಗೋ ಬಸ್ ಬರ್ತಾ ಇದಲ್ಲ, ಸೊ ಈ ತರ ಒಂದ್ ಸಿಟಿ ಇಂದ ಇನ್ನೊಂದ್ ಸಿಟಿಗೆ ಹೋಗಕ್ಕೆ ಈ ತರ ಬಸ್ಸಸ್ ಅಲ್ಲಿ ಹೋಗ್ಬೇಕು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದು ರಾಮ ಮಂದಿರ. ಇಲ್ಲಿಂದ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ, ಹತ್ರ ಹೋದಾಗ ಇನ್ನ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾವು ರಾಮನ್ ದೇವಸ್ಥಾನ ಇದೊಂದು ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲೇನೆ ಕಟ್ಟಿದ್ದಾರೆ. ಬಟ್ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ಇಲ್ಲಿ ಇಲ್ಲಿ ಈ ಕಡೆಗಿದೆ ಇಲ್ಲಿ. ಹಾ ನೋಡಿ ರಾಮ ಮಂದಿರ ದೊಡ್ಡದಾಗಿದೆ. ಈಗ ಮನೆ ರೀಚ್ ಆಗ್ತಾ ಇದೀವಿ. ಮೇಘ ಚಳಿ ಅಂತ ಬೇಗ ಬೇಗ ಮುಂದೆ ಓಡೋಗ್ತಿದ್ದಾಳೆ. ಇದೆಲ್ಲ ಟೌನ್ ಹೌಸ್ ಅಂತ ಕರೀತಾರೆ ಇದನ್ನ. ಓಡು 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 ಮೇಘ. ಹಾ, ನಂಬರ್ 46. ಅರೈವ್ ಆನ್ ಟೈಮ್. ಓಡು ಓಡು ಮೇಘ ಚಳಿ. ಅಬ್ಬಾ, ನಾವು ರೀಚ್ ಆದಾಗ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಈಗ ಪೂಜೆ ಎಲ್ಲ ಮುಗ್ದಿದೆ, ಕತೆ ಪಾರಾಯಣನೂ ಎಲ್ಲ ಆಗಿದೆ. ಈಗ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಯಿತು ಈ ಊರಲ್ಲಿ ದರ್ಶನ ಸಿಕ್ಕಿದ್ದು, ಸತ್ಯನಾರಾಯಣ ಪೂಜೆ ನೋಡಿದ್ದು ತುಂಬಾ ಖುಷಿಯಾಯಿತು. ಹಾಗೆ ಸತ್ಯನಾರಾಯಣ ಪ್ರಸಾದ ಸಿಕ್ಕದಂತೂ ತುಂಬ ಪುಣ್ಯ ಮಾಡಿರಬೇಕು. ಅದಕ್ಕೆ ಇವತ್ತು ನಾವು ಭಾಗಿಯಾಗಿದ್ದಕ್ಕೆ ತುಂಬ ತುಂಬ ಅಂದರೆ ತುಂಬ ಖುಷಿಯಾಗ್ತಿದೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡೆ ನಮ್ಮ ಫ್ಯಾಮಿಲಿಗೆ, ಹಾಗೆ ನನಗೆ ತಿಳಿದಿರೋರಿಗೆ, ಹಾಗೆ ನಿಮಗೂ ಕೂಡ. ಹಾಗೇ ಇಲ್ಲಿ ಸುಮಾರು ಜನ ಸೇರಿದ್ವಿ, ಭಾಷೆ ಬ್ಯಾರಿಯರ್ ಇಲ್ದಲೇ ಎಲ್ಲರೂ ಪೂಜೆಗೆ ಭಾಗಿಯಾಗಿದ್ದರು. ಸತ್ಯನಾರಾಯಣ ಪೂಜೆಗೆ ಕರೀದಲೇ ಹೋಗಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಮಗೆ ಇನ್ವೈಟ್ ಸಿಕ್ಕಾಗಂತೂ ತುಂಬ ಖುಷಿಯಾಯಿತು. ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಬಂದಿದ್ದೀವಿ. ಹಾಗೆ ಇಲ್ಲಿ ನಾವು ವಿಚಾರಿಸಿದಾಗ ಇವ್ರು ಹೇಳಿದರು, ಇವರು ಇವತ್ತು ಪೂಜೆಗೆ ಪುರೋಹಿತರು $140 ತೊಗೊಂಡ್ರಂತೆ. ಒಬ್ಬರೊಬ್ಬರು ಪುರೋಹಿತರು ಒಂದೊಂದು ತೊಗೊಂತಾರೆ, ಬಟ್ ಇವತ್ತು ಇವ್ರು ಮಾಡಿಸಿದ ಪೂಜೆಗೆ ಇಷ್ಟ ಆಯ್ತಂತೆ. ಹಾಗೆಯೇ ಇವರು ಎಷ್ಟು ಆರ್ಗನೈಸ್ಡ್ ಆಗಿ ಆ ತೀರ್ಥನ ಒಂದು ದೊಡ್ಡ
ಗ್ಲಾಸ್ ತರ ಗ್ಲಾಸ್ ಶೇಪ್ ಕಂಟೈನರ್ ಅಲ್ಲಿ ಹಾಕಿಟ್ಟಿದ್ರು. ಅದು ನೋಡೋದಕ್ಕೆ ಸಖತ್ತಾಗಿತ್ತು, ಯುನೀಕ್ ಆಗಿತ್ತು. ಎಲ್ಲರೂ ಇಲ್ಲಿ ಈಗ ಪ್ರಸಾದ ಸೇವಿಸ್ತಾ ಇದ್ದಾರೆ, ಹಾಗೆ ಲೈಟ್ ಆಗಿ ಸ್ನಾಕ್ಸ್ ಕೂಡ ಇತ್ತು. ಸೊ ಸತ್ನಾರಾಯಣ ಪೂಜೆ ಮುಗಿಸ್ಕೊಂಡು ಈಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. 9:30 ಆಯ್ತು. ಅಲ್ಲೇ ಸ್ವಲ್ಪ ಪ್ರಸಾದ ಹಾಗೆ ಲೈಟಾಗಿ ಸ್ನಾಕ್ಸ್ ಮಾಡಿದ್ರು. ಸೊ ಸ್ನಾಕ್ಸ್ ಅಲ್ಲೇ ಮಾಡಿಕೊಂಡು ಈಗ ಮನೆಗೆ ವಾಪಸ್ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಾಯ್ತು, ದೇವ್ರ ದರ್ಶನ ಸಿಕ್ಕಿದ್ದು ಹಾಗೆ ಪ್ರಸಾದ ಸಿಕ್ಕಿದ್ದಂತೂ ತುಂಬ 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 ಖುಷಿ ಆಯಿತು ಅಲ್ವಾ? ಸೂಪರ್ ಆಗಿತ್ತು, ಚೆನ್ನಾಗಾಯ್ತು. ಫುಲ್ ಟೈರ್ಡ್ ಆಗಿದೆ. ಹೌದು, ಮನೆಗೆ ಹೋಗ್ತಾ ಇದೀವಿ. ಇನ್ನೊಂದು 10 ನಿಮಿಷ ಕಾಲು ಗಂಟೆ ಮನೆಗೆ ರೀಚ್ ಆಗ್ತೀವಿ. ಸೊ ಇನ್ನೇನಿಲ್ಲ, ಮನೆಗೆ ಹೋಗ್ಬಿಟ್ಟು ಏನಾದ್ರು ಲೈಟಾಗಿ ಫುಡ್ ಮಾಡ್ಕೊಂಡು ಪ್ರಿಪೇರ್ ಮಾಡಿ ಊಟ ಮಾಡ್ಕೊಂಡು ಬೇಗ ಮಲ್ಕೋಬೇಕು. ಯಾಕೆಂದ್ರೆ ನನಗೆ 2 ದಿವಸದಿಂದ ಸಿಕ್ಕಾಬಿಟ್ಟು ಕೆಲಸ ಆಗ್ಬಿಟ್ಟು ಸಿಕ್ಕಾಬಿಟ್ಟು ಸ್ಟ್ರೈನ್ ಆಗ್ಬಿಟ್ಟಿದೆ ಓಡಾಟದಿಂದ. ಸೊ ಬೇಗ ಮಲ್ಕೋಬೇಕು ಅಂತ ಇದ್ದೀನಿ. ನಿನ್ನ ವಾಯ್ಸು ಸಿಕ್ಕಾಬಿಟ್ಟೆ ಡಲ್ ಆಗಿ ಹೋಗಿದ್ದೆ. ಹಾಂ, ಏನು ಮಾಡಿದೆ, ಡ್ರೈವ್ ಮಾಡಿ 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 ಸಾಕಾಗಿದೆ ಸಿಕ್ಕಾಬಿಟ್ಟೆ. ಡ್ರೈವ್ ಹೋಗ್ತಾ 50 ಕಿಲೋಮೀಟ್ರ್ ಬರ್ತಾ 50 ಕಿಲೋಮೀಟ್ರ್ ದೂರ ಬೇರೆ ಇತ್ತು. ನೆನ್ನೆನೂ ಸಿಕ್ಕಾಬಿಟ್ಟೆ ಡ್ರೈವಿಂಗ್ ಆಯಿತು. ಇಬ್ರು ಊಟ ಮಾಡ್ಬಿಟ್ಟು ಸಿಕ್ಕಾಬಟ್ಟೆ ಹೊಟ್ಟೆ ಬರ ಆಗ್ಬಿಟ್ಟಿತ್ತು. ಮೇಗ ಆಗ್ಲಿ ಉಲ್ಟ್ಕೊಳಕ್ ಹೋಗಿದ್ಲು. ಸೊ ಬಲ್ವಂತವಾಗಿ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದೀನಿ, ಹಂಗೆ ಮಲ್ಕೋಬಾರ್ದು ತಿಂದಿದ್ದಾರ್ಗಲ್ಲ ಅಂತ. ಸೊ ಕೆಳಗಡೆ ನಾವು ಒಂದು ಬೇರೆಡು ಪೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಹಂಗೆ ಮೇಲ್ ಚೆಕ್ ಮಾಡ್ಬೇಕಿತ್ತು. ಸೊ ಹಂಗೆ ಒಂದು 15 ಮಿನಿಟ್ಸ್ ವಾಕ್ ಮಾಡ್ಲಿ ಅಂತ ಕರ್ಕೊಂಬಂದಿದೀನಿ, ಇಲ್ಲಾಂದ್ರೆ ಹಂಗೆ ಮಲ್ಕೊಂಬಿಡ್ತಾಳೆ ಅಂತ. ಸೊ ಸತ್ಯನಾರಾಯಣ ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು, ಹೋಗಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಸೊ ಕೆಳಗಡೆ ಹೋದರೆ ಆರಾಮಾಗೆ ವಾಕಿಂಗ್ ಮಾಡ್ಬೋದು, ಸ್ವಲ್ಪ ವೆದರ್ ಪರವಾಗಿಲ್ಲ, ಇಲ್ಲಾಂದ್ರೆ ಹೊರಗಡೆ ಹೋಗ್ಬೋದು. ಏನಿಲ್ಲ, ಮತ್ತೆ ಚಳಿ ಜಾಸ್ತಿ ಇದೆಯಾ? ಸೊ -6 ತೋರಿಸ್ತಿದೆ ಅಂತೆ. ನಾನು ಟೆಂಪ್ರೇಚರ್ ಕೂಡ ನೋಡೋಕೆ ಹೋಗಿಲ್ಲ, ಯಾಕೆಂದ್ರೆ ನಾವೇನು ಹೊರಗಡೆ ಈಗ ಸದ್ಯಕ್ಕೆ ಹೋಗ್ತಿಲ್ಲ, ವೀಕೆಂಡ್ ಆಗಿತ್ತು. ಸೊ ಹೋಗ್ಬಂದು ತುಂಬಾ ಟೈರ್ಡ್ ಆಗಿದೆ. ಸೊ ವಾಕಿಂಗ್ ಒಂದು ಬೇಗ ಬೇಗ ಮುಗಿಸಿ ಇವತ್ತಿನ ದಿನಾನು ಮುಗಿತಾ ಬಂತು. ಸೊ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ ಆಲ್ರೆಡಿ ಸುಮಾರು ಸಲ ನಮ್ಮ ವೀಡಿಯೋದಲ್ಲಿ, ನಮ್ಮದು ಹೋಮ್ ಟೂರ್ ಎಲ್ಲ ನೋಡಿದ್ದೀರಾ, ಹಾಗೆಯೇ ಇಲ್ಲಿ ಅಮ್ಯುನಿಟೀಸ್ ಎಲ್ಲ ಇನ್ನೊಂದು ವೀಡಿಯೋ ನಾವು ಸಪ್ರೇಟಾಗಿ ಮಾಡಿ ಹಾಕ್ತೀವಿ. ಸೊ ಅಮ್ಯುನಿಟೀಸ್ ಮಾತ್ರ ತುಂಬ ಎಕ್ಸಲೆಂಟ್ ಆಗಿದೆ ನಮ್ಮ ಅಪಾರ್ಟ್ಮೆಂಟಲ್ಲಿ. ಒಂದ್ಸಲ ಮೇಲ್ ಚೆಕ್ ಮಾಡಿಬಿಟ್ಟು ವಾಕಿಂಗ್ ಕಂಟಿನ್ಯೂ ಮಾಡೋಣ. ಏನೋ ಇದೆ, ಇರುತ್ತೆ, ನಮಗ್ ಬೇಕಾದಿದೆಯಾ ನೋಡ್ಬೇಕು. ಏನೆಲ್ಲ ಅಡ್ವರ್ಟೈಸ್ಮೆಂಟ್ ಅನ್ಸುತ್ತೆ. ಅದು ನಂಗರ್ ಎರಡು ವೇಸ್ಟೇನಾ? ಮೀಗ ಟೈರ್ಡ್ ಆಯ್ತಾ? ನೀನು ಆಟ ಆಡ್ತೀಯಾ? ಯಾವಾಗ ಹೋಗೋಣ ಆಟ ಆಡಕ್ಕೆ? ಬರಲ್ವಾ? ವಿಂಟರ್ ಟೈರ್ ಎಲ್ಲ ಚೇಂಜ್ ಮಾಡಿಸ್ಬೇಕಲ್ಲ. ಏನಾದ್ರು ಆಫರ್ ಇದ್ರೆ ರಿಸೆಪ್ಷನ್ ಏರಿಯಾದಲ್ಲಿ ಫುಲ್ಲು ಒಂದು ಹ್ಯಾಂಡ್ ವಾಶ್ಗೆ ಎಲ್ಲಾನು ಜಾಗ ಇದೆ. ಈಗ ಇಲ್ಲಿ ವಾಕಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹೊರಗಡೆ ಹೊರಗಡೆ ಇದು ತಗೋ ಮೇಗ ಇಟ್ಕೊಂಡು ಹೊರಗಡೆ ಒಂಚೂರು ಫ್ರೆಶ್ ಗಾಳಿ ಹಾಗೆ ತಗೊಳ್ಳೋಣ ಅಂತ ಬಂದ್ವಿ. ಚಳಿ ಇದೆ ಅಂದ್ರೆ ಚಳಿ ಇದೆ, ಒಂದು 2 ನಿಮಿಷ ತಡ್ಕೋಬೋದು. ಊಫ್, ನೈಟ್ ಟೈಮ್ ನಮ್ಮ ಅಪಾರ್ಟ್ಮೆಂಟ್ ವ್ಯೂ. ಸೊ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾರೆ. ನಮ್ಮದು ವಾಕಿಂಗು ಎಲ್ಲ ಕಂಪ್ಲೀಟ್ ಆಯಿತು, ಇವತ್ತಿನ ದಿನಾನು ಕೊನೆ ಆಯಿತು. ಸೊ ಲಾಂಗ್ ವೀಕೆಂಡು ಕಂಪ್ಲೀಟ್ ಆಗಿದೆ. ಸೊ ನಾಳೆಯಿಂದ ಶುರು ಮತ್ತು ರುಟೀನ್ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಸೊ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿಲ್ವಾ ಲೈಕ್ ಮಾಡಿ.
ಹಾಗೆ ನಾವಿಬ್ರು ನಿಮ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬ್ಲಾಗ್ ನಲ್ಲಿ ಮೀಟ್ ಮಾಡ್ತೀವಿ. ನೀವೆಲ್ಲ ಬಿಂದಾಸ್ ಆಗಿ ಎಂಜಾಯ್ ಮಾಡ್ತಾ ಹಾಗೆ ಮಸ್ತ್ ಮಜಾ ಮಾಡ್ತಾರೆ. ಸೊ ಸಿ ಯು ಗೈಸ್ ಇನ್ ನೆಕ್ಸ್ಟ್ ಬ್ಲಾಗ್.